ಶೇಕಡ 72% ಸ್ಥಾಪನೆ ಆಗೋದು ಕೈಗಾರಿಕೆಗಳು ದಕ್ಷಿಣ ಕರ್ನಾಟಕದಲ್ಲಿ ಸರ್, ಶೇಕಡ 22% ಮಾತ್ರ ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ. ಅಲ್ಲಿರುವಂತ ಯುವಕರು ಮಕ್ಕಳನ್ನು ಹುಟ್ಟಿಸಿರ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಮಕ್ಕಳನ್ನೆಲ್ಲ ಇಲ್ಲಿ ಕಳಿಸ್ಬೇಕಾ? ಇಲ್ಲಿರೋರೆಲ್ಲ ಅಪ್ಪ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ದುಡ್ಕೊಳ್ತಿರ್ತಾರೆ. ಅಲ್ಲಿರೋರು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು 7,000-8,000 ರೂಪಾಯಿ ದುಡ್ಕೊಂಡು ಅಪ್ಪ ಅಮ್ಮ ಹೆಂಗ್ ನೋಡ್ಕೊಳ್ತಾರೆ ಸರ್? ಸಾಲ ಸೂಲ ಮಾಡ್ಕೊಂಡು ಹೋಗ್ಬೇಕಾದ್ರು ಸಂಕಟ ಆಗಲ್ವಾ? ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಬಾರ್ದು. ಇದಕ್ಕೋಸ್ಕರ 70 ವರ್ಷಗಳಿಂದ ಒದ್ದಾಡ್ಕೊಂಡು ಸಂಕಟ ಪಟ್ಕೊಂಡು